ರಾಜ್ಯದಲ್ಲಿ ಲಕ್ಷಾಂತರ ಜನ ಬಿ ಪಿ ಎಲ್ ಕಾರ್ಡ್ದಾರರು ಹಾಗೂ ಅಂತ್ಯೋದಯ ಕಾರ್ಡ್ದಾರರಿಗೆ ಬಿಗ್ ಶಾಕ್ ಒಂದು ಸುಳ್ಳು ಅಥವಾ ತಪ್ಪು ದಾಖಲೆಗಳನ್ನು ನೀಡಿ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ಮಾಡಿಸಿಕೊಂಡವರನ್ನು ರಾಜ್ಯ ಸರ್ಕಾರ ಪತ್ತೆ ಮಾಡಿದೆ ಅದರಲ್ಲಿ ಬ್ಯಾಂಕ್ ಸಾಲ ವಾರ್ಷಿಕ ವರಮಾನ ಎನ್ನುವುದನ್ನು ಪರಿಶೀಲನೆ ಮಾಡಿ ಲಿಸ್ಟ್ ಮಾಡಿಕೊಳ್ಳಲಾಗಿದೆ ಹಾಗಾದರೆ ಯಾರ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ರದ್ದಾಗಲಿದೆ ಇದನ್ನು ಪರಿಶೀಲನೆ ಮಾಡುವುದಾದರೂ ಹೇಗೆ ಎಲ್ಲದರ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಜನರು ತಪ್ಪು ಮಾಹಿತಿಗಳನ್ನು ನೀಡಿ ಹಾಗೂ ಶ್ರೀಮಂತರಾಗಿದ್ದರೂ ಕೂಡ ಸುಳ್ಳು ಅಥವಾ ತಪ್ಪು ದಾಖಲೆಗಳನ್ನು ನೀಡಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದುಕೊಳ್ಳುವುದು ಹೊಸದಲ್ಲ ಆದರೆ ಈ ರೀತಿ ಕಳ್ಳಾಟ ಆಡುವವರಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಇದೀಗ ಮುಂದಾಗಿದೆ ಕೆಲವೊಮ್ಮೆ ಸರ್ಕಾರ ನಿಯಮಗಳನ್ನು ತಿಳಿದುಕೊಳ್ಳದೆಯೋ ಕೆಲವು ಮುಗ್ಧರು ಈ ರೀತಿ ಕಾರ್ಡನ್ನ ಪಡೆದುಕೊಂಡು ತಪ್ಪು ಮಾಡಿರ್ತಾರೆ ಆದರೆ ಇದೀಗ ರಾಜ್ಯ ಆಹಾರ ಇಲಾಖೆಯು ಈ ರೀತಿಯ ಎಲ್ಲ ಕಾರ್ಡ್ಗಳನ್ನ ಪರಿಶೀಲನೆ ಮಾಡಿ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನು ಅನರ್ಹ ಅಂದರೆ ಅರ್ಹವಲ್ಲದ ಅಂತ ಪರಿಗಣಿಸಿ ಲಿಸ್ಟ್ ಮಾಡಿದೆ ಸರ್ಕಾರ ಅನರ್ಹ ಕಾರ್ಡ್ಗಳನ್ನು ಕಂಡು ಹಿಡಿಯಲು ಬಳಸಿದ ಮಾರ್ಗವು ಹೊಸದು ಅದೇನೆಂದರೆ ಈ ರೀತಿ ಕಾರ್ಡ್ದಾರರು ಸಾಲ ಟ್ಯಾಕ್ಸ್ ಪಾವತಿ ಹಾಗೂ ವಾರ್ಷಿಕ ವರಮಾನ ಸೇರಿದಂತೆ ಹಲವು ದಾಖಲೆಗಳನ್ನು ಸರ್ಕಾರ ಪರಿಶೀಲನೆ ಮಾಡಿ ಅರ್ಹರಲ್ಲದವರನ್ನ ಗುರುತಿಸಿದೆ ಮುಖ್ಯವಾಗಿ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಕುಟುಂಬ ತಂತ್ರಾಂಶದ ಸಾಫ್ಟ್ವೇರ್ ಸಹಾಯದಿಂದ ಬರೋಬ್ಬರಿ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಅನರ್ಹ ಕಾರ್ಡ್ಗಳನ್ನು ಪತ್ತೆ ಮಾಡಿದೆ ಇದೀಗ ಇಷ್ಟು ಜನರ ಕಾರ್ಡ್ ರದ್ದಾಗುವ ಆತಂಕ ಎದುರಾಗಿದೆ ರಾಜ್ಯದಲ್ಲಿ ನಿಯಮ ಉಲ್ಲಂಘನೆ ಮಾಡಿ ಬಿ ಪಿ ಎಲ್ ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಮಾಡಿಸಿಕೊಂಡವರನ್ನ ಪತ್ತೆ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಲಾಗಿತ್ತು ರಾಜ್ಯ ಆಹಾರ ಇಲಾಖೆಯು ಈ ರೀತಿ ನಿಯಮ ಮೀರಿ ರೇಷನ್ ಕಾರ್ಡ್ ಮಾಡಿಸುವವರ ಪತ್ತೆಗಾಗಿ ಈ ಆಡಳಿತಕ್ಕೆ ಮನವಿ ಮಾಡಿತ್ತು ಈ ಆಡಳಿತವು ದಾಖಲೆಗಳನ್ನು ಪರಿಶೀಲನೆ ಮಾಡಿದೆ ರಾಜ್ಯದಲ್ಲಿ ವರಮಾನ ಆದಾಯ ಹಾಗೂ ಬ್ಯಾಂಕ್ ಸಾಲ ಸೇರಿದಂತೆ ಒಬ್ಬ ವ್ಯಕ್ತಿ ಏನೆಲ್ಲ ಸೌಲಭ್ಯ ಪಡೆದಿದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಏನು ಎನ್ನುವ ಮಾಹಿತಿ ಈಗ ಸುಲಭವಾಗಿ ಲಭ್ಯವಾಗ್ತಿದೆ ಇದಕ್ಕೆ ಡಿಜಿಟಲೀಕರಣವು ಕಾರಣ ಈ ರೀತಿ ಈ ಆಡಳಿತದಿಂದ ಪರಿಶೀಲನೆ ಮಾಡಿದಾಗ ಹತ್ತು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೆಂಟಕ್ಕೂ ಹೆಚ್ಚು ಕಾರ್ಡುದಾರರು ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಹೆಚ್ಚು ಆದಾಯ ಪಡಿತಿದ್ದಾರೆ ಅನ್ನುವುದು ಬೆಳಕಿಗೆ ಬಂದಿದೆ ಈ ಎಲ್ಲ ಕಾರ್ಡ್ಗಳು ಸರ್ಕಾರದ ನಿಯಮವನ್ನ ಉಲ್ಲಂಘನೆ ಮಾಡಿದೆ ಅನ್ನುವುದು ಕೂಡ ಸ್ಪಷ್ಟವಾಗಿದೆ ಈ ರೀತಿ ಸರ್ಕಾರದ ನಿಯಮವನ್ನ ಉಲ್ಲಂಘನೆ ಮಾಡಿಕೊಂಡು ಕಾರ್ಡ್ಗಳನ್ನ ಮಾಡಿಸಿದವರಲ್ಲಿ ರಾಜ್ಯದಲ್ಲೇ ಬೆಂಗಳೂರಿಗರೇ ಹೆಚ್ಚು ಬೆಂಗಳೂರಿನಲ್ಲಿ ಎರಡು ಲಕ್ಷದ ಐವತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತಾರು ಅನರ್ಹ ಕಾರ್ಡುದಾರರು ಇದ್ದಾರೆ ಇನ್ನು ಈ ಎಲ್ಲಾ ಅನರ್ಹ ಕಾರ್ಡ್ಗಳು ಏಕಕಾಲಕ್ಕೆ ರದ್ದಾಗಲ್ಲ ನಿಜ ಆದರೆ ಈ ಕಾರ್ಡ್ಗಳಲ್ಲಿ ಸಿಕ್ತಿದ್ದ ಸೌಲಭ್ಯವು ಇನ್ಮುಂದೆ ಸಿಗಲ್ಲ ಇನ್ಮುಂದೆ ಈ ರೀತಿಯ ಅನರ್ಹ ಎಲ್ಲಾ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಕಾರ್ಡ್ಗಳನ್ನ ಎ ಪಿ ಎಲ್ಗೆ ಪರಿವರ್ತನೆ ಮಾಡೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಈ ರೀತಿ ಮಾಡೋದ್ರಿಂದ ವಿವಿಧ ಸೌಲಭ್ಯಗಳು ಸಿಗಲಿದೆ ಆದರೆ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ನಲ್ಲಿ ಸಿಗ್ತಿದ್ದ ಸೌಲಭ್ಯಗಳು ಮುಂದುವರಿಯೋದಿಲ್ಲ ಕುಟುಂಬ ತಂತ್ರಾಂಶ ಹಾಗೂ ಕೆಲವು ನಿಯಮಗಳ ಆಧಾರದ ಮೇಲೆ ವಿವಿಧ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ಗಳನ್ನಾಗಿ ಮುಂದುವರಿಸಲು ಆಹಾರ ಇಲಾಖೆ ನಿರ್ಧರಿಸಿದೆ ಈಗ ಯಾವುದೇ ಕಾರ್ಡ್ ರದ್ದಾಗಲ್ಲ ಅಲ್ಲದೆ ಇನ್ನು ಅನರ್ಹ ಕಾರ್ಡ್ಗಳು ಇರೋ ಸಾಧ್ಯತೆ ಇದೆ ಹೀಗಾಗಿ ಎಲ್ಲವನ್ನ ಇನ್ನಷ್ಟು ಮಾರ್ಗಗಳಲ್ಲಿ ಪರಿಶೀಲಿಸುವುದಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ